ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ಸ್ ಪಡ್ಕೊಳ್ಳಿ ಅಂತರಳ ಕಟ್ಟಿ ಹೇಳೋ ಸಂದರ್ಭ ಯಾವ ರೀತಿ ಯಾಕಂದ್ರೆ ನನ್ನ ಫಸ್ಟ್ ಫಿಲ್ಮ್ ಅದು ನಮ್ಮ ಸದಾಶಿವಂತ ಇದು ಪ್ರಜಾವಾಣಿಯಲ್ಲಿ ಎಡಿಟರ್ ಆಗಿದ್ರು ಸಬ್ ಎಡಿಟ್ರು ಅವರು ಅದಕ್ಕೆ ಡೈಲಾಗ್ಸ್ ಬರೆದಿದ್ರು ಅವ್ರಿಗೆ ಇಷ್ಟ ಆಯಿತು ಯಾಕಂದ್ರೆ ಒಂದು ಸೆಮಿ ಆಟೋಬಯಾಕ್ ಸ್ಟೋರಿ ಅದು ನಾನೇ ಒಂದು ಧಾರವಾಡದ ಸಣ್ಣ ಊರಿಂದ ಬೆಂಗಳೂರಿಗೆ ಬಂದಾಗ ಬಹಳ ಕನಸುಗಳನ್ನು ಹೊತ್ಕೊಂಡು ಬಂದಿರ್ತೇನೆ ಏನಾಗ್ಬೋದು ಭವಿಷ್ಯದಲ್ಲಿ ನಂದು ನಾನು ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು ಫ್ಯಾಕ್ಟ್ರಿ ಶುರು ಮಾಡ್ಬೋದು ದೊಡ್ಡ ಕೆಲಸ ಸಿಗ್ಬೋದು ಇವೆಲ್ಲ ಇಟ್ಕೊಂಡು ಬರ್ತಾರಲ್ಲ ಇವತ್ತು ಸಣ್ಣ ಊರಿಂದ ದೊಡ್ಡ ಊರಿಗೆ ಸೊ ಅದೊಂದು ಕಥೆ ಸಣ್ಣ ಅದು ಹೇಗಾಯಿತು ಅಂತ ಅದರೊಳಗೆ ತೋರಿಸಿದ್ದೇನೆ ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಶುರು ಮಾಡಿದ್ದೆ ನಮ್ಮ ಬ್ರದರ್ ಇನ್ ಲಾ ಜೊತೆಗೆ ಅದು 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 ಅಂಟು ಅಂದರೆ ಇಂಡಸ್ಟ್ರಿಯಲ್ ಗಮ್ ಮಾಡುವಂಥದ್ದು ಸೊ ಇವೆಲ್ಲನೂ ಸ್ವಲ್ಪ ವಾಸ್ತವಿಕವಾಗಿ ಅಂದರೆ ಹಾಸ್ಯದ ಒಂದು ಅದಕ್ಕೆ ಇದು ಕೊಟ್ಟು ಟಚ್ ಕೊಟ್ಟು ಲೇಯರ್ಸ್ ಕೊಟ್ಟು ಅದನ್ನು ಎಲ್ಲ ಮಾಡಿದ್ದು ಸೊ ಅದು ಬಟ್ ನನಗೆ ಕೆಲವು ಕಡೆಗೆ ಅದೇನಾಯಿತು ಒಂದು ಇಬ್ಬರು ಮೂರು ಅಸಿಸ್ಟೆಂಟ್ಸ್ ಬಂದರು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡ್ತು ನನಗೆ ಅದು ಮಧ್ಯದಲ್ಲಿ ನಾನೇ ಅದು ನಾನು ಮಾಡಿದರೆ ಬೇರೆ ರೀತಿಯಿಂದ ಅದು ಎನಿವೆ ನನ್ನ ಅಸಿಸ್ಟೆಂಟ್ಸ್ ಮೇಲೆ ಆ ಮಾತು ಬೇರೆ ಅಂದರೆ ಒಂದೊಂದು ಸರ್ತೆ ನಾವು ಈ ಸಿನಿಮಾ ಮಾಡುವಲ್ಲೇ ನಮ್ಮ ಸ್ವಂತಿಕೆಯನ್ನು ಕಳ್ಕೊಂಡ್ಬಿಡ್ತೀವಿ ಯಾಕಂದರೆ ಸಿನಿಮಾ ಒಬ್ಬನೇ ಮಾಡೋದಲ್ಲ ಸಿನಿಮಾ ಒಂದು ಟೀಮ್ ಇದು ಆದರೆ ಡೈರೆಕ್ಟರ್ ಹ್ಯಾಸ್ ಟು ಬಿ ದೇರ್ ಈಗ ಅಪರಿನ್ಸೆನ್ಸ್ ಅಪರಿಚಿತ ಮಾಡಿದ ಕಾಶಿನಾಥ್ ಅವನು ಯಾರು ಮಾತು ಕೇಳ್ತಿದ್ದಿಲ್ಲ ತಮ್ಮೆ ತಾನೇ ಮಾಡಿದ ಅದಕ್ಕೆ ಅದು ಅದ್ಭುತವಾಗಿತ್ತು ಸಿನಿಮಾ ಅದು ನೋಡಿ ಕೂಡ ನಾನು ಮಾಡಲಿಲ್ಲ ಅಂತಂದರೆ ಅದು ನನ್ನಲ್ಲಿ ಏನೋ ಒಂದು ವೈಯಕ್ತಿಕವಾದಂತಹ ಕೆಲವೊಂದು ರೋಪದೋಷಗಳು ನನ್ನ ಇದರೊಳಗಿದೆ ನನ್ನ ಇದೆ ಅಂತ ಗೊತ್ತಾಯಿತು ನನಗೆ ಸೊ ಇವು ಎಲ್ಲ ತಪ್ಪುಗಳನ್ನು ತಿಳ್ಕೊಂಡು ಆಮೇಲೆ ಸುಧಾರಿಸ್ಬೇಕು ಅಂತೆಲ್ಲ ಇರ್ತದೆ ಅದರಲ್ಲಿ ಒಂದು ಮಡ್ರಾಸಲ್ಲಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬಾಲಸುಬ್ರಮಣ್ಯ ನಮ್ಮ ವೈದ್ಯನಾಥನ್ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ತುಂಬ ಸಿಂಪಲ್ ಆದಂತಹ ಕೆಲವೊಂದು ವಾಯ್ಲಿನ್ಸನ್ನು ಯೂಸ್ ಮಾಡಿ ಅವಿಲ್ಲ ಅಂದ್ರೆ ಒಂದು ಐವತ್ತು ವಾಯ್ಲಿನ್ ಬೇಕು ಇದು ಬೇಕು ಏನೂ ಇಲ್ಲ ತುಂಬ ಸಿಂಪಲ್ ಒಂದು ಏಳು ಎಂಟು ಜನರನ್ನ ಇಟ್ಕೊಂಡು ಅಷ್ಟು ಅದ್ಭುತವಾದ ಸಿನಿಮಾ ಆ ಟ್ಯೂನನ್ನು ಬ್ಯೂಟಿಫುಲ್ ಮಾಡಿದರು ಅವರು ಯಾಕಂದರೆ ಅವನಿಗೆ ಕ್ಲಾಸಿಕಲ್ ಟಚ್ ಇತ್ತು ಶಾಸ್ತ್ರೀಯ ಸಂಗೀತದ ಬಹಳಷ್ಟು ಅನುಭವ ಇತ್ತು ಅವ್ರಿಗೆ ಅದನ್ನು ಅದನ್ನು ಭಾಳ ಸುಂದರವಾಗಿ ಆ ಸಾಂಗನ್ನು ಇದು ಮಾಡಿದರು ಅದು ದೊಡ್ಡ ರಂಗೇ ಗೌಡ್ರಿಗೆ ಬರೋದು ನಾನು ಬೇಕಾದಷ್ಟು ಬರ್ತೇನೆ ಸಾಹ್ರ ಆದರೆ ಆ ಥರ ಅದು ಪಾಪ್ಯುಲರ್ ಆಗಬೇಕಲ್ಲ ಸೊ ಅದು ನನ್ನ ನಾನು ಎಟ್ರಿಬ್ಯೂಟ್ ಮಾಡೋದು ಅಂದರೆ ನಾನು ಅದಕ್ಕೆ ಶ್ರೇಯಸ್ಸು ಕೊಡೋದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ ವೈದ್ಯನಾಥನ್ ಅವರಿಗೆ ವೈದ್ಯನಾಥನಿಗೆ ವೈದ್ಯನಾಥನ್ ಮತ್ತು ಅಶ್ವಥ್ ಇಬ್ಬರು ಸೇರಿ ಮಾಡಿದರು ಬಟ್ ಆ ಮ್ಯೂಸಿಕ್ಕಿಗೆ ಅಶ್ವಥ್ ಹೆಚ್ಚು ವೈದ್ಯನಾಥನ್ನೇ ಅದು ಆ ಮ್ಯೂಸಿಕನ್ನು ಮಾಡಿದ್ದು ನನ್ನ ಆ ಹಾಡಿನ ಚಿತ್ರೀಕರಣ ಹೇಗಾಯಿತು ಅದು ಇಲ್ಲಿ ಅಂತ ಅಂಥೇಳಿ ಇಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ಬಿಡದಿ ಹತ್ತಿರ ಊರಿದೆ ಸುಂದರವಾದ ಕೆರೆ ಇಡೀ ಬೆಂಗಳೂರಿನ ಅತಿ ದೊಡ್ಡ ಕೆರೆ ಇವತ್ತು ಅಂತಂದರೆ ಆ ಭೈರಮಂಗಲ ಕೆರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರು ಡ್ರಿಂಕಿಂಗ್ ವಾಟರ್ ರಿಸರ್ವೈರ್ ಮಾಡಿದರು ಒಂದು ಕುಡಿಯುವ ನೀರಿನ ಒಂದು ಇದು ಮಾಡಿದ್ರು ಅದನ್ನು ರಿಸರ್ವಾಯರ್ ಇದು ಕೆರೆಯ ಅಷ್ಟು ಸುಂದರವಾಗಿತ್ತು ಆ ಕೆರೆಯಲ್ಲೇ ನಾವು ಬೋಟ್ ತೊಗೊಂಡು ಓಡಾಡ್ತಾ ಇದ್ವಿ ಕೆರೆಯಲ್ಲಿ ಬಿದ್ದೆ ನಾನು ಆ ನೀರು ಕುಡಿದೆ ಆ ಸಾಯಂಕಾಲ ಅಲ್ಲೇನು ಹೆಚ್ಚಿಗೆ ಇರ್ತಿದ್ದೆಲ್ಲ ಒಳ್ಳೆ ತರಕಾರಿ ಬೆಳಿತಾಯಿದ್ರು ತೆಂಗು ಬಾಳೆಹಣ್ಣು ಇಂಥ ತರಕಾರಿ ಇಷ್ಟು ಸುಂದರವಾದಂಥ ಗ್ರಾಮಗಳು ಆಮೇಲೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಫ್ಯಾಕ್ಟ್ರಿ ಟೊಯೋಟಾ ಫ್ಯಾಕ್ಟ್ರಿ ಬಂತು ದೆನ್ ಡ್ರಿಂಕಿಂಗ್ ರಿಸರ್ವಾಯರ್ ಅದು ಯಾವುದು ಕೋಲಾ ಒಂದು ಕಾರ್ಖಾನೆ ಬಂತು ಆ ಒಂದು ಕಾರ್ಖಾನೆ ಬಂದರೆ ಒಂದೇ ಕಾರ್ಖಾನೆ ಇರಲ್ಲ ಅದಕ್ಕೆ ಸಣ್ಣ ಪುಟ್ಟ ಇರ್ತವೆ ಬಾಟಲ್ ಸಪ್ಲೈ ಮಾಡೋದು ಇನ್ನೊಂದು ಸಪ್ಲೈ ಮಾಡೋದು ಈ ಥರ ಸಬ್ಸಿಡೇರಿ ಕಂಪ್ನಿಗಳು ಅವೊಂದು ಹತ್ತು ಹದಿನೈದು ಇಪ್ಪತ್ತು ಬಂದುಬಿಟ್ಟು ಅದಕ್ಕೆ ಒಂದು ಹೋಟೆಲ್ಗಳು ಬಂತು ಬೀಡಿ ಅಂಗಡಿಗಳು ಬಂತು ಶಾಲೆ ಬಂತು ರೋಡ್ ಬಂತು ವೆಹಿಕಲ್ ಬಂತು ಎಲ್ಲ ಕಸಾನು ತೊಗೊಂಡು ಹೋಗಿ ಆ ಕೆರೆ ಒಳಗೆ ಹಾಕಿದ್ರು ಇವತ್ತು ಕೆರೆ ಪೂರ್ತಿ ಧ್ವಂಸ ಮಾಡಿಬಿಟ್ಟಾರೆ ಅದ್ರ ಜೊತೆಗೆ ವೃಷಭಾವತಿ ನದಿಯಿಂದ ಬರುವಂಥ ಎಲ್ಲ ಹೊಲಸು ಪಿ ಬರುವಂಥ ಇಂಡಸ್ಟ್ರಿಯಲ್ ವೇಸ್ಟು ಅದರ ಮತ್ತು ನಮ್ಮ ಬೇರೆ ಬೇರೆ ಬಡಾವಣೆಗಳ ವೇಸ್ಟು ಆ ವೃಷಭಾವತಿಯಲ್ಲಿ ಹೋಗಿ ಅದು ಹೋಗಿ ಆ ಕೆರೆ ಒಳಗಿ ಕೂಡ್ತದೆ ಅಲ್ಲಿ ಪಾಪ ಕೆಲವು ರೈತರು ಇಲ್ಲೇ ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆ ನಮ್ಮ ತರಕಾರಿ ಎಲ್ಲ ಅಂತ ಹೇಳಿ ಯಾಕಂದರೆ ವೇಸ್ಟ್ ಬಂದಿದ್ದು ಅದೆಲ್ಲ ಹಾಕ್ತಾಯಿದ್ರು ಅಲ್ಲಿ ಚೆನ್ನಾಗಿ ಬಿಡ್ತಾಯಿತ್ತು ಆದರೆ ಅದು ನಮ್ಮ ತಿಂದವ್ರಿಗೆ ಅದರ ಇದು ಗೊತ್ತಾಗೋದು ಆಯ್ತು ದುಷ್ಪರಿಣಾಮ ಅದು ಅದರಿಂದ ರೋಗಗಳು ಬರೋ ಇನ್ನೊಂದು ಶುರು ಆಯಿತು ಸೊ ಇದು ಈ ಥರ ನಾವು ಗೊತ್ತಿಲ್ಲದೆ ಇರುವಂತಹ ಒಂದು ಸಾಮಾನ್ಯ ಸ್ವಾಭಾವಿಕವಾದಂಥ ದೇಶದಲ್ಲಿ ನಾವು ತಾಂತ್ರಿಕರಣದ ಒಂದು ಸಮಾಜವನ್ನು ಅಕ್ರಮ ಮಾಡಿದರೆ ಇಂಥದ್ರಲ್ಲಿ ಪರಿಸರದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಆಗ್ತವೆ ಅಂತ ಅನ್ನೋದು ಗೊತ್ತಾಗ್ತದೆ ಈಗ ಸೊ ಇದು ನಮ್ಮ ಇವತ್ತು ಏನು ಅಭಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರಗಳ ಇದು ಚಿತ್ರಣ ಇದು ನಮ್ಮಲ್ಲಿ ನಾವು ಪಿನ್ ಮಾಡಲಿಲ್ಲ ಸೈಕಲ್ ಮಾಡಲಿಲ್ಲ ಕಾರ್ ಮಾಡಲಿಲ್ಲ ಮೋಟ್ರ್ ಸೈಕಲ್ ಮಾಡಲಿಲ್ಲ ಕಂಪ್ಯೂಟರ್ ಮಾಡಲಿಲ್ಲ ಕ್ಯಾಮ್ರಾ ಮಾಡಲಿಲ್ಲ ಇದು ಆಗಿದ್ದು ಪಾಶ್ಚಿಮಾತ್ಯದ ಸಿವಿಲೈಸೇಷನ್ನಲ್ಲಿ ಅವ್ರು ಮಾಡಲೇಬೇಕಾಗಿತ್ತು ಬದುಕಬೇಕಾಗಿತ್ತು ನಮ್ಮದು ಅದ್ಭುತವಾದ ದೇಶ ನಮ್ಮಲ್ಲೇ ಮಣ್ಣು ನೀರು ವನ ಕಾಡು ಪಶ್ಚಿಮ ಘಟ್ಟದ ಕಾಡುಗಳು ಅದ್ಭುತವಾಗಿದ್ದಾವೆ ನಮ್ಮಲ್ಲಿ ನಾವು ಹೇಳಿ ಮಾಡಿದಂಥ ಊರಿದ್ದು ಎದಕ್ಕೆ ಕೃಷಿಗೆ ತೋಟಗಾರಿಕೆ ಹೈನು ಇದರ ಮೇಲೆ ನಾವು ಇವತ್ತು ಭಾಳ ಮುಂದುವರಿಬಹುದಾಗಿತ್ತು ಜಗತ್ತಿನಲ್ಲಿ ನನಗನ್ನಿಸ್ತದೆ ಆದರೆ ನಾವು ಅಲ್ಲಿ ಮಾಡಿದಂಥ ವಸ್ತುಗಳನ್ನು ತೊಗೊಂಬಂದ್ವಿ ಅದನ್ನು ಯೂಸ್ ಮಾಡ್ತಾಯಿದ್ದೇವೆ ಅಷ್ಟೆ ಆದರೆ ಅದನ್ನು ನಿರ್ಮಾಣ ಮಾಡೋದ್ರೊಳಗೆ ಇರುವಂತಹ ಈ ಕಲುಷಿತ ಇದು ಒಂದು ವಿಧಾನಗಳು ಆಗಲಿ ಪೊಲ್ಯೂಷನ್ ಹೇಗಾಗುತ್ತೆ ಅದರಿಂದ ಆರ್ಥಿಕ ಪರಿಸ್ಥಿತಿ ಚೇಂಜ್ ಆಗುತ್ತೆ ಕಲ್ಚರಲ್ ಚೇಂಜ್ ಆಗುತ್ತೆ ಹಳ್ಳಿಗಳು ಹೇಗೆ ನಾಶ ಆಗ್ತವೆ ಪಟ್ಟಣಗಳು ಹೇಗೆ ಬೆಳಿತವೆ ಸುಮ್ಮನೆ ಪಟ್ಟಣ ಕಟ್ತಾಯಿದ್ದೇವೆ ನಾವು ಬೆಂಗಳೂರು ದೊಡ್ಡ ಪಟ್ಟಣ ಕಟ್ಬಿಟ್ವಿ ದ್ ಬೆಂಗಳೂರನ್ನ ಪೂರ್ತಿ ನಾಶ ಮಾಡಿದ್ದೀವಿ ನಾವು ಇವತ್ತು ಇದಕ್ಕೆ ಪರಿಹಾರವಾಗಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಏನು ಹೇಳಿ ಮೇಕ್ ಇನ್ ಇಂಡಿಯಾ ಏನು ಅಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಮೇಕ್ ಇನ್ ಇಂಡಿಯಾ ನಾವು ಮಾಡ್ತಾನೆ ಇದೆಯಲ್ಲ ಅನೇಕ ಈಗ ಲೈಟ್ ಇಂಜಿನಿಯರಿಂಗ್ ಗೂಡ್ಸ್ ಮೆನಿ ಫೇಮಸ್ ಇನ್ ಇಂಡಿಯಾ ಮಾಡ್ತಾನೆ ಇದ್ದೇವೆ ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಏನು ಈ ಕಾರ್ ಮೇಕ್ ಮಾಡಬೇಕಾ ಈ ಕಾರಿನ ಫ್ಯಾಕ್ಟ್ರಿಗಳು ಇಲ್ಲ ಅಮೇರಿಕನ್ದಿಂದ ಮತ್ತು ಜಪಾನ್ದಿಂದ ಎಲ್ಲ ಇದ್ದೇ ಇದ್ದಾವೆ ಅದನ್ನು ಅಸೆಂಬ್ಲಿ ಮಾಡ್ತೇವೆ ನಾವು ಮೇನ್ ಪಾರ್ಟ್ಸ್ ಎಲ್ಲ ಮನುಫ್ಯಾಕ್ಚರ್ ಅಲ್ಲಿ ಆಗ್ತಾ ಇದ್ದಾವೆ ಅಲ್ಲಿಂದ ತೊಗೊಂಡ್ಬರ್ತಾವೆ ನಮ್ಮ ಅಸೆಂಬ್ಲಿ ಲೈನ್ ಇದೆ ಅಂದರೆ ಕೂಡಿಗಳಸು ಕ್ರೋಢೀಕರಣ ಮಾಡೋದು ಈ ಕ್ರೋಢೀಕರಣ ಮಾಡಿ ನಾವು ಒಂದು ಕಾರನ್ನ ಮಾಡ್ತಾಯಿದ್ದೇವೆ ಆದರೆ ಇವತ್ತು ಅದು ಅದು ಬೇರೆ ಅದು ಅದೊಂದು ಬೇರೆಯ ಸಬ್ಜೆಕ್ಟ್ ಅದು ಪರಿಸರ ಅದರ ಪೊಲ್ಯೂಷನ್ನು ಅದೆಲ್ಲ ಬೇರೆ ಆಗುತ್ತೆ ಅಲ್ಲ ನಾನು ಆಗಿ ಹೇಳಿದೆ ಯಾವ ರೀತಿ ಇದು ನಮ್ಮ ಸ್ವಭಾವದ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಅನೇಕ ರೀತಿಯ ಪರಿಣಾಮಗಳನ್ನು ಇದು ಮಾಡ್ತಾಯಿದೆ ಇದರಿಂದ ನಮ್ಮ ಸಿನಿಮಾ ಆಗಲಿ ನಾಟಕ ಆಗಲಿ ಅಥವಾ ಬೇರೆ ಬೇರೆ ರೀತಿಯ ಮತ್ತು ಸಾಂಸ್ಕೃತಿಕ ಜೀವನ ಆಗಲಿ ಯಾವ ರೀತಿ ನಾವು ಇದನ್ನು ಕಲುಷಿತ ಮಾಡಿ ಬೇರೆಯೇ ಒಂದು ಸಂಸ್ಕೃತಿಗೆ ಹೊರ ಹೊರಟೆ ಹೊರಟಿದ್ದೇವೆ ನಾವೀಗ ಇವತ್ತು ಸ ದೊಡ್ಡ ದೊಡ್ಡ ಸಿಟಿಗಳನ್ನು ಕಟ್ಟಿ ಅದರ ದೊಡ್ಡ ಸಿಟಿ ಒಳಗೆ ಇರುವಂಥ ಸುಮಾರು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಜನ ಎಲ್ಲ ಸಣ್ಣ ಊರಿಂದ ಸಣ್ಣ ಹಳ್ಳಿಯಿಂದ ಬಂದವರೇ ಆದ್ದರಿಂದಲೇ ಇವತ್ತು ಕಲುಷಿತ ಆದಂಥ ಸಿಟಿಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಯಾಕಂದರೆ ಇವತ್ತು ಹಳ್ಳಿಗಳಲ್ಲಿ ಅಂಥ ಏನು ಇದು ಆಗೋದಿಲ್ಲ ಏನು ನಮ್ಮ ಕಲುಷಿತವಾದಂಥ ಕೆರೆ ಆಗೋದಲ್ಲ ಯಾಕಂದರೆ ಕೆರೆ ಮೇಲೆ ಅವಲಂಬಿಸಿರ್ತಾರೆ ಅವರು ಅಲ್ಲಿ ಹುಲ್ಲುಗಾವಲು ಪ್ರದೇಶ ಅಲ್ಲಿರುವಂಥ ಮರಗಳು ಅಲ್ಲಿರುವಂಥ ಮಣ್ಣು ಅವ್ರಿಗೆ ಬೇಕದು ಅದರ ಮೇಲೆ ಅವಲಂಬಿಸಿರ್ತಾರೆ ಅವರು ಇಲ್ಲಿ ಬಂದಾಗ ಅವ್ರಿಗೆ ನೀವು ಸುಮ್ಮನೆ ಅಲ್ಲಿದು ಹೋಗಿಬೇಡಿ ಇದು ಹೋಗಿಬೇಡಿ ಅಂತ ನೀವು ಸಾಮಾನು ಕೊಟ್ಟರೆ ಎಲ್ಲಿ ಅವರು ನೀವು ಅಲ್ಲೆಲ್ಲ ಅಂಗಡಿಗೆ ಹೋದಾಗ ಅವ್ರಿಗೇನು ಪ್ಲಾಸ್ಟಿಕ್ ಒಳಗೆ ನಾವೆಲ್ಲ ಕೊಡ್ತೀವಿ ಪ್ಲಾಸ್ಟಿಕಲ್ಲಿ ಅಂತ ಅವ್ರು ಎಲ್ಲಿ ಹೋಗ್ತಾರೆ ಯಾರು ಗೊತ್ತಾಗಬೇಕಲ್ಲ ಆ ರೀತಿಯಿಂದ ನಾವು ಬೆಳಿಬೇಕು ಅದೇ ಹೇಳ್ದು ಒಂದು ಸಾಮಾಜಿಕ ಪರಿವರ್ತನೆ ಆಗ್ತಾ ಇರೋದು ಪಾಶ್ಚಿಮಾತ್ಯ ದೇಶದಲ್ಲಿ ಎರಡು ನೂರು ವರ್ಷದ ಹಿಂದೆ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಕ್ರಾಂತಿ ಆಯಿತು ಅದರ ಜೊತೆಗೆ ಅವರು ಒಂದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೆದರು ನಾವು ಆ ಥರ ಬೆಳೀಲಿಲ್ಲ ನಮಗೀಗ ಬರೀ ಒಂದು ಆರ್ಥಿಕ ಒಂದು ಪರಿಸ್ಥಿತಿ ಚೆನ್ನಾಗಬೇಕು ಇವತ್ತು ನಮ್ಮ ಭ್ರಷ್ಟಾಚಾರ ಇಲ್ಲ ಅಂತೇವಲ್ಲ ಭ್ರಷ್ಟಾಚಾರ ಇದಕ್ಕೆ ಬಂದಿರೋದು ಈ ಜಾಗತೀಕರಣ ಏನು ಶುರುವಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ದೇಶದಲ್ಲಿ ಇದೆಲ್ಲ ಕಾರು ಬಂಗ್ಲೆಗಳು ಅಪಾರ್ಟ್ಮೆಂಟ್ಸು ಎಲ್ಲ ನೋಡಿದ್ವಿ ಇದೆಲ್ಲ ಬೇಕು ಅನ್ನಿಸ್ತದೆ ಫೋನ್ ಬೇಕು ಅನ್ನಿಸ್ತದೆ ಕೊಳ್ಳು ಭಾಗ ಸಂಸ್ಕೃತಿ ಈ ಕೊಳ್ಳು ಸಂಸ್ಕೃತಿ ಸಂಸ್ಕೃತಿಯೊಳಗೆ ಮತ್ತೆ ನಮ್ಗೆ ದುಡ್ಡು ಬೇಕಲ್ಲ ಮುಕ್ತಿ ಇದೆಯಾ ಅಂತ ಬಹಳ ಕಷ್ಟ ಮುಕ್ತಿ ಇದೆ ಬರೋದು ನಾನು ಇದ್ರ ಬಗ್ಗೆ ಒಂದು ಟೈಮ್ಸಲ್ಲಿ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೆ ವಿಜಯ ಕರ್ನಾಟಕದಲ್ಲಿ ಬರೆದಿದ್ದೆ ಹಿಂದೆ ನಾನು ಪ್ರಜಾವಾಣಿಯಲ್ಲಿ ಈ ನಮ್ಮ ಬೈರಮಂಗಲ ಕೆರೆ ಬಗ್ಗೆ ಬರೆದಿದ್ದೆ ಇದನ್ನೆಲ್ಲನೂ ಹೇಳಿ ಅಂದರೆ ನಮ್ಮಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು ಗ್ರಾಮೀಣ ಪ್ರದೇಶದಿಂದ ಬರುವಂಥ ತರಕಾರಿ ಆಗಲಿ ಅಥವಾ ಧಾನ್ಯ ಆಗಲಿ ಅಥವಾ ಏನೂ ಆಗಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೆರೆ ಅಥವಾ ನದಿಗಳಿಂದ ಬರುವಂಥ ನೀರಾಗಲಿ ಇವೆಲ್ಲವೂ ನಾವು ಅಲ್ಲಿಂದ ತಗೋತೇವೆ ಆದರೆ ಅವನ್ನ ನಾವು ಅಲ್ಲಿ ಅವನು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿಲ್ಲ ಸುಮ್ಮನೆ ಒಂದು ಏನು ಒಂದು ರೋಡ್ ಡೆವಲಪ್ಮೆಂಟ್ ಮಾಡೋದು ಅವರಲ್ಲಿ ಏನು ಈ ಜಿಲ್ಲಾ ಪರಿಷತ್ನವರು ಇನ್ನೊಂದಿರ್ತಾರೆ ತಮ್ಮ ತಮ್ಗೆ ಗೊತ್ತಿದ್ದ ಅವ್ರಿಗೆ ಟೆಂಡರ್ ಹಾಕು ಇಂಥವೆಲ್ಲ ಮಾಡ್ತಿರ್ತಾರೆ ನಾನು ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಲ್ಲ ಆದರೆ ಯಾವ ರೀತಿ ಅಭಿವೃದ್ಧಿ ಬೇಕು ಅದು ಮನಸ್ಸಿಗೆ ಸಮಾಧಾನ ತರುವಂಥದ್ದು ನಮಗೆ ಕೈಯಲ್ಲಿರುವಂಥ ಸಾಮರ್ಥ್ಯ ಕೌಶಲ್ಯಗಳನ್ನು ಉಪಯೋಗ ಮಾಡಿ ಅದರಿಂದ ನಾವು ನಮ್ಮ ಆರ್ಥಿಕ ಸಮಾಜವನ್ನು ಆರ್ಥಿಕ ಪ್ರಬಲತೆಯನ್ನು ಕಟ್ಟುವಂಥ ಸಾಮರ್ಥ್ಯ ಬೆಳೆಸೋ ಜ್ಞಾನ ಬೇಕು ಅಂಥ ಸಂಸ್ಥೆಗಳು ಬೇಕು ಅಂಥ ಎಜುಕೇಷನ್ ಬೇಕು ನಾವು ಈಗ ಬರೀ ಇಂಪ್ಯೂ ಕಂಪ್ಯೂಟ್ರು ಇಂಗ್ಲೀಷು ಕಲಿತ್ರೆ ಅದರಿಂದ ದೊಡ್ಡವರಾಗಲ್ಲ ಜನ ಏನು ತಿಳ್ಕೊಂಡಾರ ಇಂಗ್ಲೀಷ್ ಬಂದರೆ ನಮಗೆ ಒಳ್ಳೆಯ ಜಾಬ್ ಸಿಗುತ್ತೆ ಇರ್ಬೋದು ಬರೀ ಕೇಳಿ ಎಷ್ಟು ಜನ ಸಿಗುತ್ತೆ ಜಾಬಿಂದ ಏನಾಗುತ್ತೆ ಅಂಥದ್ದೇ ಜಾಬ್ಸ್ ಎಲ್ಲ ಈಗ ಆದರೆ ಇವತ್ತು ಹಳ್ಳಿ ಪ್ರದೇಶಗಳು ಯಾಕೆ ಉದ್ಧಾರ ಇಲ್ಲ ಇವತ್ತಿಗೂ ಏ ಆಗಿದ್ದಾವೆ ಒಳ್ಳೆ ಪ ಏನಾಗಿದ್ದಾವೆ ಅಲ್ಲಿ ಒಂದು ಮೋಟರ್ ಸೈಕಲ್ಲು ಜನ ಇಟ್ಟುಕೊಂಡಾರೆ ಕೆಲವು ಕಾರ್ ತೊಗೊಂಡಿರ್ಬೋದು ಫೋನ್ ಇರ್ಬೋದು ಆದರೆ ಜನರು ಪ್ರತಿಯೊಂದು ಜನ ಪ್ರತಿಯೊಂದು ಹೆಣ್ಮಗಳು ಅವಳಿಗೆ ಅಲ್ಲಿ ಸ್ವಾತಂತ್ರ್ಯ ದೇಯ ಅವಳು ಏನಾದರೂ ಮಾತಾಡಿ ಅವಳು ತಮ್ಮ ಸಾಮರ್ಥ್ಯವನ್ನು ಕೌಶಲ್ಯವನ್ನು ಉಪಯೋಗಿಸಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಂತಹ ಒಂದು ಪರಿಸ್ಥಿತಿ ಇದೆಯಾ ಇಲ್ಲ ಅದು ಬೇಕು ಹಿಂದೆ ಇತ್ತು ನಿಧಾನವಾಗಿ ಬರೋದು ಅದಿಲ್ಲ ಹಿಂದೆ ಇತ್ತು ಅಂತ ಹೇಳಿದ್ರಿ ಇದನ್ನು ಚಲನ ಕ್ಷೇತ್ರಕ್ಕೂ ಅನ್ವಯಿಸೋದಾದ್ರೆ ಈಗ ನೋಡಿ ನಾವು ಈಗ ನೀವು ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡಕ್ಕೆ ಹೋದರೆ ಅಲ್ಲಿರುವಂಥ ಜನಜೀವನ ಅಲ್ಲಿ ಈಗ ಮೀನುಗಾರರು ಮೀನಿದ ಮೇಲೆ ಬದುಕಿರ್ತಾರೆ ಮೀನು ಅಷ್ಟೇ ಅಲ್ಲ ಮೀನಿನ ಜೊತೆಗೆ ಬೇರೆ ಬೇರೆ ಅವ್ರಿಗೆ ಎಡಿ ಸಿಗುತ್ತದೆ ಇನ್ನೊಂದು ಪ್ರಾನ್ ಸಿಗುತ್ತೆ ಇನ್ನು ವೈಟ್ ಮೊಸಲ್ ಸಿಗುತ್ತೆ ಇದೆಲ್ಲನೂ ಸಿಗುತ್ತೆ ಅದು ಒಳ್ಳೆಯದು ಅವರ ದೇಹಕ್ಕೆ ಒಳ್ಳೆಯದು ಅವರು ಅದರ ಮೇಲೆ ಇವತ್ತು ಅವಲಂಬಿಸ್ಯಾರೆ ಇವತ್ತು ನಾವು ನದಿ ಬರೋ ಪಕ್ಕದಲ್ಲಿ ಹೋಗಿ ಫ್ಯಾಕ್ಟ್ರಿಗಳನ್ನು ಹಾಕಿ ಅಲ್ಲೇ ನಾವು ತ್ಯಾಜ್ಯ ಬಗೆದು ಈಗ ನಿಮ್ಮ ಮುರುಡೇಶ್ವರ ಅಲ್ಲಿ ಎನ್ ಆರ್ ಶೆಟ್ಟಿಯವರು ಒಂದು ದೊಡ್ಡ ಇದು ಹಾಕಿದರು ಪರವಾಗಿಲ್ಲ ಹಾಕಲಿ ಆದರೆ ಅಲ್ಲೇ ಇದು ಬಿಡ್ತಾರೆ ವೇಸ್ಟ್ ಬಿಡ್ತಾರೆ ಆ ಸಮುದ್ರದಲ್ಲಿ ಆ ಮತ್ತು ಸಮುದ್ರ ದಂಡೆ ಮೇಲೆ ಅಂಥ ಹೋಟೆಲ್ಗಳಾಗಲಿ ಅಥವಾ ದೊಡ್ಡ ಶಿವನ ಮೂರ್ತಿ ಕಟ್ಟಬಾರ್ದಾಗಿತ್ತು ಅದು ಸಿ ಆರ್ ಝೆಡ್ರೊಳಗೆ ಅದು ತಪ್ಪು ಅಂತ ಹೇಳಿದೆ ಯಾಕಂತಂದರೆ ನೀವು ದ ಸಮುದ್ರ ದಂಡೆಗೆ ಹೋದಾಗ ನಿಮಗೆ ಸಮುದ್ರ ಕಾಣಬೇಕು ಸಮುದ್ರದ ತೆರೆಗಳು ಹೇಗೆ ಬರ್ತಾ ಇದೆ ಕಾಣಬೇಕು ಸಮುದ್ರ ಹಿಂದೆ ಮುಂದೆ ಇರುವಂತಹ ಗುಡ್ಡಗಳು ಕಾಣಬೇಕು ಅದೇ ನಿಮಗೆ ಪ್ರಭಾವ ಬೀರಿ ನೀವು ಬದುಕುವಂತಹ ಒಂದು ಒಳ್ಳೆ ಪರಿಸ್ಥಿತಿ ಕ್ರಿಯೇಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತದೆ ನೀವು ಮುರುಡೇಶ್ವರದ ಹೇಳಿದಕ್ಕೆ ನೆನಪಾಗ್ತದೆ ಈ ವ್ಯಾಪಾರ ಮತ್ತು ಉದ್ಯೋಗ ಮಾಡ್ತಾರಲ್ಲ ಹಾಂ ಇಂಡಸ್ಟ್ರಿಯಲಿಸ್ಟ್ಸು ಅಥವಾ ಕಮರ್ಷಿಯಲ್ ಆಗಿ ಏನೇನು ಮಾಡ್ತಾರೆ ಇವರೆಲ್ಲ ಇವ್ರದ್ದು ಜವಾಬ್ದಾರಿಗಳು ಏನು ಸಾಕಾಗ್ತಿಲ್ವಾ ಅಂತ ಅನ್ಸುತ್ತೆ ಅಂದರೆ ಹೀಗೆ ಈಗ ಅಲ್ಲಿ ತಪ್ಪದಾಗಿ ಎನ್ ಆರ್ ಶೆಟ್ಟಿ ಅವರು ಒಂದು ಅವ್ರು ನನ್ನ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡ್ರು ಓಹ್ ಇವರೇ ಎಲ್ಲ ಹಿಂಗೆ ಮಾಡೋರು ನಮ್ಮ ಪರಿಸರ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ಅಲ್ಲ ಸಾಹೇಬ್ರ ಈಗ ನೀವು ಅಲ್ಲಿ ಇದನ್ನು ಮಾಡಿದ್ರಿ ಇಲ್ಲ ನಾವು ಮೀನುಗಾರರಿಗೆ ನಾವು ಒಳ್ಳೆ ಬಟ್ಟೆ ಕೊಡ್ತೇವಲ್ಲ ಒಳ್ಳೆ ಗಿಂಟ್ ಹಾಕ್ಕೊಂಡು ಮೀನ ಹಿಡೀಲಿ ಪ್ಯಾಂಟ್ ಹಾಕ್ಕೊಂಡು ಹ್ಯಾಂಗೆ ಮೀನ ಹಿಡ್ತೀರಿ ಮೀನ ಹಿಡಿಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ ತೆರೆ ಬರ್ತಿರ್ತವೆ ಅಲ್ಲಿ ಸಾಲ್ಟಿ ವಾಟರ್ ಇರ್ತದೆ ಅದನ್ನೆಲ್ಲ ನೀವು ತಗೊಂಡು ಅಲ್ಲಿ ಪಂಚೆ ಆಗಿ ಅಥವಾ ಹಾಫ್ ಪ್ಯಾಂಟ್ ಹಾಕಿ ಮಾಡುವಂಥ ಕೆಲಸಗಳುವು ಮೀನುಗಾರ ಹೇಗೆ ಮೀನುಗಾರ ಡ್ರೆಸ್ಗಳು ಏ ಪ್ಯಾಂಟು ಗಿಂಟು ಶರ್ಟು ಎಲ್ಲ ಹಾಕಲಿ ಅಂತ ಕೊಡ್ತೇವೆ ನೀವು ರೀ ಕೊಟ್ಟರೆ ಅದು ಸಿನಿಮಾ ಅದು ಹೆಚ್ಚು ಮೀನಾಗಿ ಸಿಗ್ತದೇನು ಪ್ಯಾಂಟ್ ಹಾಕಿದರೆ ಮೀನು ಬರ್ತೇನೆ ಹೆಚ್ಚು ಇಲ್ಲ ಸೊ ಈ ರೀತಿಯ ಮನೋಭಾವನೆಗಳು ಅವರಲ್ಲಿ ಇದ್ದಾವೆ ಈ ರೀತಿಯ ಭಾವನೆಗಳು ಉತ್ಪನ್ನ ಆಗಿದ್ದಾವೆ ಸಿಟಿ ಒಳಗೆ ಈ ತಪ್ಪು ಅಂತ ನಾ ಹೇಳೋದು ನಮ್ಮಲ್ಲಿ ಸಿಟಿಯನ್ನು ಬೆಳೆದ್ರೆ ಸಿಟಿ ನಿಧಾನವಾಗಿ ಬೆಳಿಬೇಕು ಬೆಂಗಳೂರು ನಿಧಾನವಾಗಿ ಬೆಳಿಲಿಲ್ಲ ಹತ್ತು ವರ್ಷದ ಹಿಂದೆ ಬೆಂಗಳೂರು ಚೆನ್ನಾಗಿತ್ತು ಹತ್ತು ಹದಿನೈದು ವರ್ಷದ ಹಿಂದೆ ಸುಮಾರು ಕರೆಗಳಿದ್ದು ನಾನು ಓಡಾಡಿದೆ ನಲ್ವತ್ತು ವರ್ಷದಿಂದ ಇದನ್ನ ನಮ್ಮ ಕನ್ನಡ ಚಲನಚಿತ್ರಗಳಿಗೆ ಸಮೀಕರಣ ಮಾಡ್ಬೋದಾ ನಿಧಾನ ಬೆಳವಣಿಗೆ ಆಗ್ಬೇಕಂತ ನೀವು ಮಾಡಿದ ಸಂದರ್ಭಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾಗಳು ಬಂದ ಸಂದರ್ಭ ಈಗ ಮುನ್ನೂರು ಸಿನಿಮಾವರೆಗೂ ಬರ್ತಾ ಇದೆ ಆದ್ರೆ ಗುಣಮಟ್ಟದಲ್ಲಿ ಜನಪ್ರಿಯತೆಯಲ್ಲಿ ಯಾವ ಸ್ಥಿತಿ ಇದೆ ಅಂತ ತಮಗೆ ಕರೆಕ್ಟ್ ಅಲ್ಲ ನೀವು ಹೇಳಿದ್ರೆ ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ ಇದಕ್ಕೆ ಈಗ ಈ ರೀತಿ ತೋರಿಸಬೇಕು ಸಿನಿಮಾದಲ್ಲಿ ಅಂದ್ರೆ ಅದೇ ಒಂದು ಉತ್ತರ ಈ ರೀತಿ ತೋರಿಸುವಂತಹ ಸಿನಿಮಾಗಳು ಬರಬೇಕು ಅಂದರೆ ನಮಗೆ ಈಗ ಈ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಾವು ತಗೊಂಡು ಅದರಿಂದ ಯಾವ ರೀತಿಯ ಒಂದು ಕಲುಷ ಅಂದರೆ ಒಂದು ಪಾರಿಸಾರಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಹಾಳಾಗ್ತಾ ಹಾಳಾಗ್ತಾಯಿದ್ದೇವೆ ಅಂತನ್ನೋ ಒಂದು ಫೀಲಿಂಗ್ಸನ್ನು ಅಂತನ್ನೋ ಮನೋಭಾವನೆಗಳನ್ನು ಬೆಳೆಸೋ ಚಿತ್ರೀಕರಣ ಆಗಬೇಕು ಆ ಚಿತ್ರ ಬೇಕು ಆ ಚಿತ್ರ ಕೊಟ್ಟರೆ ಜನರಿಗೆ ಅರ್ಥ ಆಗುತ್ತೆ ಖಂಡಿತವಾಗಿಯಪ್ಪ ಅಂತ ಯಾಕಂದರೆ ಚಿತ್ರ ಖಂಡಿತವಾಗಿ ಭಾಳಷ್ಟು ಮನಸ್ಸಿನ ಮೇಲೆ ಪರಿಣಾಮ ಮಾಡ್ತದೆ ಈಗ ನಾನು ಈಗ ಫಾರ್ ಇನ್ಸಾನ್ ಹಿಂದಿಯಲ್ಲಿ ನೋಡಿದ್ದು ಯಾವಾಗ ಇವತ್ತು ನೆನಪಿದೆ ನನಗೆ ಬ್ಯೂಟಿಫುಲ್ ಕಾಬುಲಿ ಸಿನೆಮಾ ಸಿನಿಮಾ ಅದ್ಭುತವಾದಂಥ ಸಿನಿಮಾ ಕಾಬುಲಿ ಆಮೇಲೆ ಮದರ್ ಇಂಡಿಯಾ ನಾನು ದಳದಳ ಹತ್ತಿದ್ದೇನೆ ಸಿನಿಮಾದಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ಸೊ ಈ ಥರ ಸಿನಿಮಾಗಳನ್ನು ಮಾಡಿದರೆ ಖಂಡಿತ ನೀವು ಪರಿಣಾಮ ಮಾಡ್ತಾರೆ ಮನಸ್ಸಿನ ಮೇಲೆ ನಿಮ್ಮ ಹೃದಯದ ಮೇಲೆ ಮತ್ತು ನಿಮಗೆ ಯಾಗಿರಬೇಕು ನಾವು ಯಾವ ರೀತಿ ಇರಬೇಕು ಯಾವ ರೀತಿ ಬಾಳಬೇಕು ಇವೆಲ್ಲವೂ ಆ ಹೊಸ ಆಲೆ ಚಿತ್ರಗಳು ಅಥವಾ ನೈಜ ರೀತಿಯ ಮಾಡಿದಂಥದ್ದು ನಿಮ್ಮ ಘಟನೆಗಳನ್ನು ತೋರಿಸೋದು ಈ ರೀತಿ ನಾವು ಮಾಡಿದರೆ ಇನ್ನೇನು ಪ್ರಶ್ನೆ ಕೇಳಿದರೆ ಅದರೊಳಗೆ ಉತ್ತರ ಇದೆ ಈ ರೀತಿ ಮಾಡಿದರೆ ಖಂಡಿತವಾಗಿ ನಾವು ಒಳ್ಳೆಯ ಚಿತ್ರಗಳು ಈಗ ನಾವು ಒಳ್ಳೆಯ ಚಿತ್ರ ಮಾಡು ಈಗ ಸಜ್ಜಿತ್ ರಾಯ್ ನಾನು ಚಿತ್ರ ನೋಡಿದೆ ಧಾರವಾಡಿನಲ್ಲಿ ನಮ್ಮ ಮಹಾನಗರ ಏನು ಚಿತ್ರ ಅದು ಮಾಧವಿ ಮುಖರ್ಜಿ ಅವಳು ಒಂದು ಒಳ್ಳೆಯ ಚಿ ಒಳ್ಳೆ ಒಂದು ಸಾಮಾಜಿಕ ಸಾಂಸ್ಕೃತಿಕ ಫ್ಯಾ ಫ್ಯಾಮಿಲಿಯಿಂದ ಬಂದವಳು ಬೆಂಗಾಲಿ ಗಂಡ ಅವನು ಸ್ವಲ್ಪ ಸಿಗರೇಟ್ ಸೇತಿರ್ತಾನೆ ಕಲ್ಕತ್ತಾದವನು ಆದರೆ ಅವನು ನೌಕರಿಗೆ ಹೋಗಿಬಿಡ್ತಾರೆ ಅಲ್ಲಿ ಸ್ಟ್ರೈಕು ಕಮ್ಯುನಿಸ್ಟ್ ಇದು ಇತ್ತು ಕಮ್ಯುನಿಸ್ಟರದ ರಾಜಕಾರಣ ಆ ಸ್ಟ್ರೈಕ್ ಆದಾಗ ಅವನು ಅವನಿಗೆ ಸಿಗರೇಟ್ ಸೇತಿರ್ತಾನೆ ಸಿಗರೇಟ್ ಸೇದಕ್ಕೆ ಇರಲ್ಲ ಆಮೇಲೆ ಒಂದು ನೌಕರಿ ಸಿಗ್ತದೆ ಹೆಂಡ್ತಿಗೆ ಆ ಹೊತ್ತಿನಲ್ಲಿ ಒಂದು ಫಸ್ಟ್ ಕ್ಯಾಪ್ಟನ್ ಸಿಗರೇಟ್ ತಂದು ಕೊಡ್ತಾಳಕ್ಕೆ ಅವನಿಗೆ ಅವನಿಗೆ ಇಷ್ಟ ಅದು ಸೇದಬೇಕು ಅಂತ ಆದರೆ ಹೆಂಡ್ತಿ ತಂದು ಕೊಟ್ಟಾಳಂತ ಸೇದಲ್ಲ ಅವನು ಅವಳು ನೋಡ್ತಾಳದು ಹಿಂದಿಂದ ಸೇತಾ ಇದ್ದಾನೆ ಸೇದಲ್ಲ ಅವನು ಆಮೇಲೆ ಅವಳು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಆಫೀಸ್ ಬೋಸ್ ಹೇಳ್ತಾನೆ ಸ್ವಲ್ಪ ಇವತ್ತು ಒಂಚೂರು ಒಂದು ಗಂಟೆ ಹೆಚ್ಚಿರ್ತೀಯ ನಾನು ನಿಂಗೆ ಮನೆಗೆ ಬಿಡ್ತೀನಿ ಸ್ವಲ್ಪ ಇವತ್ತು ಹೆಚ್ಚಿಗೆ ಏಕೆನೋ ಆಫೀಸ್ ಕೆಲಸಗಳಿರ್ತವೆ ಏಳು ಏಳುವರೆ ಎಂಟು ಗಂಟೆ ಆದರೂ ಬರಲ್ಲ ಇವನು ಗಂಡು ಬಂದೇ ಇಲ್ಲ ಆಮೇಲೆ ಒಂದು ಕಾರ್ ಬಂದು ಈ ಮನೆ ಹೊರಗೆ ನಿಂತದೆ ಈಕೆ ಇಳಿತಾಳೆ ಹೋಗ್ತಾಳೆ ಅವನ ಬಾಸು ಬಾಯ್ ಅಂತ ಮಾಡಿ ಅದೇ ಇವನ ಮೇಲೆ ಪರಿಣಾಮ ಮಾಡಿಬಿಡ್ತಾರೆ ಓ ಈಗ ಇವಳು ಚೇಂಜ್ ಆಗ್ಯಾಳೆ ಇವಳಿಗೊಬ್ಬಳು ಆ ಸಿನಿಮಾದಲ್ಲಿ ಯೋಳೊಬ್ಳು ಫ್ರೆಂಡ್ ಇರ್ತಾಳೆ ಅವಳು ಕ್ರಿಶ್ಚನ್ದಾಕಿ ಅವಳು ಹೇಳ್ತಾಳೆ ನೀ ಇಷ್ಟು ಸುಂದರವಾಗಿದೆಯಾ ನೀನು ಅಷ್ಟು ಕೂದಲು ಎಷ್ಟು ಆಗಿದೆ ನೀನು ಮೂಗು ತುಟಿ ಇಷ್ಟೆಲ್ಲ ಸುಂದರವಾಗಿದೆ ನಾನು ನೋಡು ನಾನೆಲ್ಲ ಲಿಪ್ಸ್ಟಿಕ್ ಹಚ್ಕೊಂಡು ನನಗೇನು ಅಂಥ ಸೌಂದರ್ಯ ಇಲ್ಲ ನೀನು ಹಚ್ಕೋದು ಭಾಳ ಸುಂದರವಾಗಿ ಕಾಣ್ತೀಯ ಅಂತ ಏ ಬೇಡ ಬೇಡ ಅಂತ ಹೇಳಕ್ಕೆ ಹಚ್ಕೊಳ್ಳೆ ಅಂತ ಹೇಳಿ ಅಕ್ಕಿ ಒತ್ತಡ ಮಾಡಿ ಅವಳಿಗೆ ಒಂದು ಲಿಪ್ಸ್ಟಿಕ್ ಹಚ್ತಾಳೆ ಸುಂದರವಾಗಿ ಕಾಣ್ತಾಳೆ ನೀನು ಹಚ್ಕೊಂಬ ಆಫೀಸಿಗೆ ನಿನಗೆ ಒಂಥರ ಜನ ಇಷ್ಟಪಡ್ತಾರೆ ಅಂತ ಪಾಪ ಅವಳು ಒಳ್ಳೆ ರೀತಿಯಿಂದ ಹೇಳ್ತಾಳೆ ಇವಳು ಸ್ವಲ್ಪ ಲಿಪ್ಸ್ಟಿಕ್ ಹೆಚ್ಕೊಂಡು ಹೋಗ್ತಾಳೆ ಗಂಡಗೆ ಅದು ಬೇರೆ ಭಾವನೆಗಳು ಬರ್ತಾವೆ ಓ ಇವಳು ನನ್ನ ಹೆಂಡ್ತಿ ಬೇರೆ ಹಾದಿ ಹಿಡಿದಳು ಅಂತ ಪಟ್ಟಣದಲ್ಲಿ ಸಿಟಿಯಲ್ಲಿ ಇವಳು ಆಫೀಸಿಗೆ ಕಳಿಸಿದ್ದೆ ತಪ್ಪಾಯ್ತು ನಾನು ಈ ಕೆಲಸ ಮಾಡ್ತಿದ್ದಾಳೆ ದುಡ್ಡು ಬರ್ತಾಯಿದೆ ಸಿಗರೇಟ್ ತಂದು ಕೊಟ್ಟಲು ಇವತ್ತು ಲಿಪ್ಸ್ಟಿಕ್ ಹಚ್ಕೊಂಡಾಳೆ ನಾಳೆ ಏನಾಗ್ಬೋದು ಗೊತ್ತಿಲ್ಲ ಸೊ ಈ ರೀತಿ ಭಾಳ ಬುದ್ಧವಾದಂಥ ಸಿನಿಮಾ ನಿಧಾನವಾದಂಥ ಬೆಳವಣಿಗೆ ಸಜ್ಜಿತ್ ರಾಯ್ ಅವನು ಅಸಾಧ್ಯ ಸಿನಿಮಾ ಫಿಲ್ಮ್ ಮೇಕರ್ ಅವರು ಅವರು ಹೇಳಿದ್ರು ನಾನು ಸಿನಿಮಾ ಇವತ್ತು ಮಾಡ್ಬೇಕಾದ್ರೆ ನಾನು ಇಂಗ್ಲೆಂಡ್ ಒಳಗೆ ಕೂತ್ಕೊಂಡು ಎಷ್ಟೋ ಆರು ತಿಂಗಳು ಬರೀ ಅದೇನು ಸಿನಿಮಾ ಮಾಡ್ತಿದ್ದೆ ಬೆಳಗ್ಗಿಂದ ಸಾಯಂಕಾಲವರೆ ಸಿನಿಮಾ ನೋಡ್ತಿದ್ದೆ ಅಂತದು ಇಟಾಲಿಯನ್ ಫಿಲ್ಮ್ ಮೇಕರ್ಸು ಅಂತ ಇಂಥವಲ್ಲ ಸೊ ಇದು ಬೆಳಿಬೇಕಾದ್ರೆ ನಮಗೆ ಬೇರೆ ಒಂದು ಗೊತ್ತಾಗಬೇಕಲ್ಲ ಸಿನಿಮಾ ಮಾಡಬೇಕು ಅಂತಂದರೆ ಸಿನಿಮಾ ಏನು ಅಂತನ್ನೋದೇ ಗೊತ್ತಾಗಬೇಕಲ್ಲ ನೀವು ಸಾಕಷ್ಟು ಒಂದು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ವಿ ಹೌದು ಈಗ ಸತ್ಯಜಿತ್ ರೇ ಅವ್ರದ್ದು ಸಿನಿಮಾಗಳ ಬಗ್ಗೆ ಹೇಳ್ತಿದ್ರಿ ಫ್ರೆಂಡ್ ಸಿನಿಮಾಗಳ ಬಗ್ಗೆ ಹೇಳ್ತಿದ್ರಿ ನಿಮ್ಮ ಮೂವತ್ತು ಸಿನಿಮಾಗಳನ್ನು ನೀವು ಇವತ್ತು ನೋಡಿಕೊಂಡಾಗ ಯಾವ ಸಿನಿಮಾಗಳಲ್ಲಿ ನಿಮಗೆ ಒಂಥರ ಸಂತೃಪ್ತಿ ಕೊಟ್ಟಿದೆ ಚೆನ್ನಾಗಿತ್ತು ಈ ಥರದ್ದು ಇನ್ನೂ ಒಂದಷ್ಟು ಅಂತ ಅನಿಸುತ್ತೆ ಅನ್ನೋದನ್ನು ಯಾವ ಸಿನಿಮಾಗಳನ್ನ ನೀವು ಉದಾಹರಣೆ ಮಾಡಿ ಕೊಡ್ಬೋದು ಈಗ ಅಂದ್ರೆ ನನಗೆ ಆಘಾತ ನನಗೆ ಒಳ್ಳೆ ಸಿನಿಮಾ ಅಂತ ಅನ್ನಿಸ್ತು ಹಾಗೇನೆ ಮನಮಂಥನ ಕೂಡ ನನಗೆ ಬಹಳ ಇಷ್ಟ ಆಗಿದೆ ಆಘಾತ ಶ್ರುತಿಯಲ್ಲಿ ಫಸ್ಟ್ ಟೈಮ್ ಆಕೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು ಆಕೆ ಹೇಳಿದ್ ನಾನು ಒಂದು ನೂರು ಚಿತ್ರ ಮಾಡಿದೀನಿ ನನಗೆ ಯಾವುದೇ ಅವಾರ್ಡ್ ಬಂದಿಲ್ಲ ನಿಮ್ಮ ಚಿತ್ರ ಫಸ್ಟ್ ಟೈಮ್ ಮಾಡಿದೆ ನನಗೆ ಅವಾರ್ಡ್ ಬಂತು ಅದೊಂದು ಸೈಟ್ ಓಕೆ ಆಕೆಗೆ ಅಂದ್ರೆ ಅವಳು ಪಾಪ ಆನೆಸ್ಟ್ ಆಗಿ ಹೇಳ್ತಿಲ್ಲ ಬಹಳ ಸುಂದರವಾದ ಆಕ್ಟ್ರೆಸ್ ಅವಳು ಬಹಳ ಚೆನ್ನಾಗಿ ಮಾಡಿದ್ಲು ಅದರೊಳಗೆ ನಾನು ಪ್ರೀಸ್ ಪ್ರೀಸ್ಟನ್ನು ರೋಲ್ ಮಾಡಿದೆ ಒಂದು ಅಂದರೆ ಕ್ರಿಶ್ಚಿಯನ್ ಪ್ರೀಸ್ಟ್ ಆಗಿರ್ತೇನೆ ಅಲ್ಲಿ ಸ್ವಲ್ಪ ಪರಿಸರದ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇರ್ತದೆ ಅದ್ರ ಬಗ್ಗೆ ಪರಿಸರದ ಬಗ್ಗೆ ಅಲ್ಲಿ ಮಾತಾಡಿದ್ದಿದೆ ಇದು ನಮ್ಮ ಜನ ಸರಿಯಾಗಿ ತಗೊಳ್ಳಿದೆ ಆ ಸಿನಿಮಾನ ಇವನ್ ಮಾಧ್ಯಮ ಕೂಡ ಸ್ವಲ್ಪ ತಪ್ಪು ಮಾಡಿದೆ ಅಂತ ನನಗನ್ನಿಸ್ತದೆ ಯಾಕಂದರೆ ಅದು ಆ ಸಿನಿಮಾ ಬೇರೆ ರೀತಿಯಿಂದ ಮಾಡಿದ್ದದು ಅಲ್ಲಿ ಪರಿಸರ ತಪ್ಪ ಪರಿಸರದ ಬಗ್ಗೆ ಮಾತಾಡಿದರೆ ತಪ್ಪಾಗತ್ತಾ ಅದರೊಳಗೆ ಒಬ್ಬನು ಅವನ ಒಂದು ಜೀವನ ಶುರುವಾಗತ್ತೆ ಹುಡುಗಿ ಜೊತೆಗೆ ಅದಾದ ಮೇಲೆ ಅವನು ಚೆನ್ನಾಗಿ ಅದು ಮಧ್ಯದಲ್ಲಿ ಅವನು ಅಲ್ಲಿಂದ ಉಳಿಯೋಲ್ಲ ಅಲ್ಲಿ ಊರಲ್ಲಿ ಉಳಿಯಲ್ಲ ಬೇರೆ ಕಡೆ ಹೋಗಿಬಿಡ್ತಾನೆ ಅವನು ಯಾಕೆ ಬೇರೆ ಕಡೆ ಹೋದರು ಅವನು ಯಾಕೆ ಅದನ್ನು ಬಿಟ್ಟು ನೀವು ಬಂದ್ರಿ ನೀವು ಹಾಕಿ ಫ್ರೆಂಡ್ ಆದ್ರಿ ಅರೆ ನಾನು ಯಾಕೆ ಆದೆ ಅಂತಂದರೆ ವಿಚಿ ವಿಚಿತ್ರದದು ಅದು ಆಗೋ ಸಂಭವ ಸಂಭವ ಅಲ್ಲ ಅಂದರೆ ಆಗೋವಂಥ ಘಟನೆ ಇತ್ತು ಆಗೋವಂಥ ಇದು ಇತ್ತಲ್ಲಿ ಆ ಸಂದರ್ಭ ಇತ್ತು ಸಂದರ್ಭಾನುಸಾರವಾಗಿ ನಾನು ಅದು ಮಾಡಿದ್ದೇನೆ ಅದಕ್ಕೆ ಮನೆಗೆ ತೋರಿಸ್ತೇನೆ ಮತ್ತೆ ಅವನು ವಾಪಸ್ ಬರ್ತಾನೆ ಬಂದಾಗ ಮತ್ತೆ ಅವಳ ಜೊತೆಗೆ ಮದುವೆ ಆಗ್ತದೆ ಒಂದು ನನಗೆ ಯಾವುದೇ ರೀತಿಯ ಒಂದು ಕೆಟ್ಟ ಸಂಬಂಧ ಅವಳ ಜೊತೆಗಿರಲ್ಲ ಒಂದು ಸರ್ತಿ ಅವಳು ಬಂದು ನನ್ನ ನನ್ನ ನಾನು ಮಾತಾಡೋ ರೀತಿ ನಾನು ಇನ್ನೊಂದು ರೀತಿ ಅವಳಿಗೆ ಭಾಳ ಇಷ್ಟ ಆಗ್ತದೆ ಅವಳು ಹೇಳ್ತಾಳೆ ನಿಮ್ಮ ಜೊತೆಗೆ ಮಾತಾಡಿದ್ರೆ ನನಗೆ ಭಾಳ ಖುಷಿ ಆಗ್ತದೆ ಅಂತ ಹೇಳಿ ಆದರೆ ನಾನು ಯಾವುದೇ ಒಂದು ಅವಳ ಸನಿಹ ಆಗಲಿ ಅಥವಾ ಇನ್ನೊಂದನ್ನು ನಾನು ಅದನ್ನು ಬೇರೆ ರೀತಿಯಿಂದ ಉಪಯೋಗ ಮಾಡಲಿಲ್ಲ ಆ ರೀತಿಯಾಗಿ ಸೊ ಈ ಈ ಒಂದು ಸಿನಿಮಾನ ಸ್ವಲ್ಪ ಮಾಧ್ಯಮದವರು ಕೇರ್ಫುಲ್ಲಾಗಿ ಅದನ್ನು ಕನ್ಸಿಡರ್ ಮಾಡಿದರೆ ಬಹಳ ಚೆನ್ನಾಗಿ ಓಡ್ತಿತ್ತು ಇನ್ನೂ ಚೆನ್ನಾಗಿ ಓಡ್ತಿತ್ತು ಅಂತ ನನಗೆ ಅದರೊಳಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತ ಅವಳಿಗೆ ನನಗೆ ಇಷ್ಟ ಆಗಿದ್ದಂಥ ಸಿನಿಮಾ ಅದು ಆಗಂತುಕ ಆಗಂತ್ ಆಗಂತುಕ ಕೂಡ ಆಗಂತುಕ ಕೂಡ ಅದು ನನಗೆ ಇಷ್ಟ ಆದಂಥ ಅದು ನನ್ನ ಒಬ್ಬ ಫ್ರೆಂಡನ್ನ ನಿಜವಾದ ಜೀವನದ ಮೇಲೆ ಮಾಡಿದ್ದಂಥ ಫಿಲ್ಮ್ ಅದು ಒಂದು ಡಾಕ್ಟರ್ ಅವನಿಗೆ ಇಂಗ್ಲೆಂಡಿಗೆ ಆಫರ್ ಬಂದಿರ್ತಾರೆ ಇಂಗ್ಲೆಂಡ್ ಹೋಗಲ್ಲ ಅವನು ತನ್ನ ಹಳ್ಳಿಯಲ್ಲಿ ಎಮ್ ಬಿ ಬಿ ಎಸ್ ಆಗಿ ಯಾವ ರೀತಿ ಅಲ್ಲಿ ಹಳ್ಳಿ ಜನ ಎಲ್ಲ ನೋಡ್ತಾನೆ ಅವನು ಹೇಳ್ತಾನೆ ಬೆಳಗ್ಗೆ ನಾನು ಏಳು ಗಂಟೆಯೊಳಗೆ ನಾನು ಎದ್ದು ಆರು ಗಂಟೆಗೆ ಹೊರಗೆ ಹೋಗಿ ಬರ್ಬೇಕಾಯ್ತು ಅಲ್ಲೇ ಟಾಯ್ಲೆಟ್ಸ್ ಏರಲ್ಲ ಆ ಹಳ್ಳಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕೆಲವು ಹಳ್ಳಿ ಕಡೆಗೆ ಟಾಯ್ಲೆಟ್ಸ್ ಇಲ್ಲ ಸೊ ನಾನು ಟಾಯ್ಲೆಟಿಗೆ ಹೋಗಿ ಬರಬೇಕಪ್ಪ ಯಾಕಂದರೆ ಲೇಡೀಸು ಕೈಯೊಳಗೆ ಚಂಬ ಹಿಡ್ಕೊಂಡು ಹೋಗ್ತಿರ್ತಾರೆ ಆಮೇಲೆ ನನಗೆ ಅಸಹ್ಯ ಆಗ್ತದೆ ಡಾಕ್ಟರ್ ಇವರು ಇದಕ್ಕೆ ಹೋಗಿದ್ದರು ಅಂತ ಸೊ ಈ ಅನೇಕ ರೀತಿಯ ಚೆನ್ನಾಗಿ ಒಂದು ಕಥೆಯನ್ನು ಬರೆದು ನಾನು ಅದನ್ನು ಸಿನಿಮಾ ಮಾಡಿದ್ದೆ ಆಗಂತುಕ ಒಳ್ಳೆ ಫಿಲ್ಮು ಕಾಡಿನ ಬೆಂಕಿ ಉಷಾ ಕಿರಣ ನಾನು ಭಾಳ ಸುಂದರವಾದಂಥ ಫಿಲ್ಮ್ಗಳು ಅಂತ ನನಗೆ ಹೆಸರು ಅಫ್ಕೋರ್ಸ್ ಇದು ಅಪರಿಚಿತ ಅವೆಲ್ಲ ಬೇರೆ ಅಪರಿಚಿತ ಆಮ್ರಾಮದ ಪ್ರೇಮ ಅದನ್ನು ಡೈರೆಕ್ಟ್ ಮಾಡಿಲ್ಲ ಎಲ್ಲಿಂದಲೋ ಬಂದವರು ಎಲ್ಲಿಂದಲೋ ಬಂದವರು ಒಳ್ಳೆ ಸಿನಿಮಾ ಅಂದರೆ ಅದು ಒಳ್ಳೆ ಕಥೆ ಒಳ್ಳೆಯ ಇದು ಆಯಿತು ಲಂಕೇಶ್ ಅವರು ಮಾಡಿದ್ದು ಅದು ಆನಂತರ ನೀವು ಮಣೀಶ್ ನಮ್ಮ ಮಣಿರತ್ನಂ ಅವ್ರದ್ದು ಪಲ್ಲವೇ ಅನುಪಲ್ಲವಿಯಲ್ಲಿ ಯಾಕೆ ಮಾಡಿ ಹೌದು ಅದರ ಅನುಭವ ಈಗ ಮಣಿರತ್ನಂ ಅದರಲ್ಲಿ ನಾನು ಆ್ಯಕ್ಚುಲಿ ಕನ್ನಡ ನಮ್ಮ ಅನಿಲ್ ಕಪೂರ್ ಅವನು ಕನ್ನಡ ನಂದಿಂದನೇ ಕಲ್ತಿದ್ದರು ಯಾಕಂದ್ರೆ ನಾನು ಅವನು ಒಂದು ರೂಮ್ನೊಳಗಿದ್ದಾಗ ಅವ್ನು ಕನ್ನಡ ಬೇಕಾರೆ ಏ ಹಮ್ಕುಸಿಕಾವು ಬೈ ತೋಡ ಕನ್ನಡ ಅಂತ ನಾವು ಅವಾಗ ಹೇಳ್ತಿದ್ದೆ ಇದು ಗೋ ಐಸ ಏಸ ಬೋಲ್ನಾ ಒಳ್ಳೆ ಪಾಪ ಅವನು ಆವಾಗ ಯಾವುದು ಇನ್ನೂ ಹಿಂದಿ ಫಿಲ್ಮ್ ಮಾಡಿದ್ದಿಲ್ಲ ಇನ್ನೂ ಅವನು ಯಾವುದೋ ಒಂದೇನೋ ಫಿಲ್ಮ್ ಮಾಡಿದ್ದೆ ಕಾಣಿಸ್ತದೆ ಅವನು ಪಾಪ ಒಳ್ಳೆ ಫಿಲ್ಮು ಏ ಮುಂಬೈಗೆ ಬಂದು ನನ್ನ ಜೊತೆಗೆ ಇರಪ್ಪ ನೀನು ನಾನು ಇರ್ತೀನಿ ಅಂತ ಹೇಳ್ತಿದ್ದ ಸೊ ಅವನಿಗೆ ಕನ್ನಡ ಕಲಿಸ್ಬೇಕಾಗಿತ್ತು ನಾನು ಅವನು ಸಾಯಂಕಾಲ ಮತ್ತು ಅಲ್ಲಿ ಒಂದು ಇರ್ತಿದ್ವಿ ಸ್ವಲ್ಪ ಗುಂಡ್ ಗಿಂಡ ಹಾಕೋದು ಸೊ ಆ ರೀತಿ ಒಂದು ಮಣಿರತ್ನಮ್ಮ ಅವನು ಬೇರೆನೇ ಫಿಲ್ಮ್ ಅಲ್ಲ ಬಾಲು ಮಹೇಂದರ್ ಕ್ಯಾಮ್ರಾಮನ್ ಇದ್ದರು ಬಾಲು ಮಹೇಂದರ್ ಅಂತಂದರೆ ಅವರು ಆಂಧ್ರದ ಇದು ತಮಿಳ್ನಾಡಿನಲ್ಲಿ ಒಳ್ಳೆ ಡೈರೆಕ್ಟರ್ ಆಗಿದ್ದರು ಅವರು ಸೊ ಈ ಅನೇಕ ಒಂದು ಒಡನಾಟ ಅಲ್ಲಿ ಹೆಚ್ಚಾಯಿತು ಮಣಿರತ್ನಂ ಅವರ ಮೇಕಿಂಗ್ ಸ್ಟೈಲು ನಿರ್ದೇಶಕರಾಗಿ ನೀವು ನಿರ್ದೇಶಕರಾಗಿದ್ದೀರಿ ಹೌದು ಏನಾದರೂ ವ್ಯತ್ಯಾಸ ನನಗೆ ಏನಂತಂದರೆ ಅವರು ಒಂದು ಸಿನಿಮಾ ಮಾಡಿದರು ನಮ್ಮ ನನ್ನ ಉಷಾ ಕಿರಣ ಏನಾಯ್ತಲ್ಲ ಅದೇ ಟೈಮಿಗೆ ಅವ್ರದ್ದು ಒಂದು ಮಕ್ಕಳ ಬಗ್ಗೆ ಸಿನಿಮಾ ಮಾಡಿದರು ನಾನು ಹೇಳಿದೆ ನಾನು ಅದನ್ನು ನೋಡಿದೆ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳಿದೆ ಯಾಕೆ ಹಾಂ ನೇರವಾಗಿ ಅದನ್ನು ನಾನು ಹೇಳಿದ್ದೆ ನಂದು ಇಂಡಿಯನ್ ಎಕ್ಸ್ಪ್ರೆಸ್ ಒಳಗೆ ಒಂದು ಫುಲ್ ಪೇಜ್ ಆವಾಗ ಟೈಮ್ಸ್ ಆಫ್ ಇಂಡಿಯಾ ಇದು ಯಾವ ಇರಲಿಲ್ಲ ಡೆಕ್ಕನ್ ಹೆರಾಲ್ಡು ಇಂಡಿಯನ್ ಎಕ್ಸ್ಪ್ರೆಸ್ ಎರಡು ಪತ್ರಿಕೆ ಇರೋದು ಇಂಡಿಯನ್ ಎಕ್ಸ್ಪ್ರೆಸ್ ಒಳಗೆ ನನ್ನ ಪೂರ್ತಿ ಇದು ಮಾಡಿದರು ಡೆಕ್ಕನ್ ಹೆರಾಲ್ಡ್ ಒಳಗೆ ನನ್ನ ಕಾಡಿನ ಬೆಂಕಿ ಪೂರ್ತಿ ನನ್ನ ಒಂದು ಪೇಜ್ ಬರ್ತಿದ್ರು ಅದರೊಳಗೆ ರಾಮ್ ಅಂತ ಒಂದು ಫೆಂಟಾಸ್ಟಿಕ್ ಬರ್ತಿದ್ರು ಅದೇ ರೀತಿ ಇಂಡಿಯನ್ ಎಕ್ಸ್ಪ್ರೆಸ್ಸು ಬೇರೆ ನಾನು ಇದೆ ನಾನು ಮಣಿರತ್ನ ಫಿಲ್ಮು ನೋಡಿದ್ದೇನೆ ನಾನು ಆ್ಯಕ್ಟ್ ಆದರೆ ನನಗದು ಇಷ್ಟ ಆಗಲಿಲ್ಲ ಫಿಲ್ಮು ನನ್ನ ಇದು ನಾನು ನಂದು ಭಾಳ ಚೆನ್ನಾಗಿ ಮಾಡಿದ್ದೇನೆ ಅಂತ ಹೇಳೋಲ್ಲ ಬಟ್ ಇದರೊಳಗೆ ಭಾಳ ನೈಜವಾಗಿ ಆ ಸಿನಿಮಾ ಜನ ಒಪ್ಕೋತಾರೆ ಅಂತ ಆ ರೀತಿಯಲ್ಲಿ ಮಾಡಿದೆ ಯಾಕಂದರೆ ಅದರಲ್ಲಿ ಈ ಸಕ್ಕ ಸಣ್ಣ ಮಕ್ಕಳು ಒಂಥರ ಸಿನಿಮಾ ಥರ ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಇತ್ತು ನಾನು ಆ ಥರ ಯಾವುದನ್ನೂ ನಾನು ಉಪಯೋಗ ಮಾಡಲಿಲ್ಲ ಇಲ್ಲಿ ಮಕ್ಕಳುಗಳು ಹೇಗೆ ನೈಜವಾಗಿ ಬೆಳೀತಾರೆ ಸ್ವಾಭಾವಿಕವಾಗಿ ಆ ಥರ ನರ್ತನೆ ಮಾಡ್ತಾರೆ ಅಂದರೆ ಹೇಗೆ ಒಡನಾಟ ಅವರ ಮಾತು ಇವಾಗೆಲ್ಲನೂ ಹಾಂ ಬಿಹೇವಿಯರು ಇದನ್ನೆಲ್ಲನೂ ನಾನು ಡೈರೆಕ್ಟಾಗೇ ತೊಗೊಂಡಿದ್ದೆ ಅವರು ಸಣ್ಣ ಊರಿಂದ ಬಂದಾಗ ದೊಡ್ಡ ಮನೆಗೆ ಬಂದಾಗ ಅವ್ರು ಕಮೋಡು ಕಮೋಡೊಳಗೆ ಏನಿರ್ತದೆ ಅಂತ ಗೊತ್ತಿರೋಲ್ಲ ಒಮ್ಮೆಲೆ ಇವಳು ಡಾಕ್ಟರ್ ಅಶೋಕ್ ಪೈ ಅವ್ರ ಮಗಳು ಪ್ರೀತಿ ಆ್ಯಕ್ಟ್ ಮಾಡಿದ್ದನ್ನು ಅದು ಮಾಡಿದ್ರೆ ಬುಸ್ ಅಂತ ನೀರು ಬರ್ತದೆ ಅದು ಹೆದಿಬೋಡ್ ಸೊ ಈ ಥರ ಅನೇಕ ರೀತಿಯಲ್ಲಿ ಆ ಸಿನಿಮಾ ಭಾಳ ನೈಜವಾಗಿತ್ತು ಇದನ್ನು ಆಗ ಮಣಿರತ್ನಂ ಮಾಡಿರಲಿಲ್ಲ ಒಳಗೆ ಸಾಂಗು ಅದು ಇದು ಸ್ವಲ್ಪ ಕಮರ್ಷಿಯಲ್ಲು ಆ ಕಮರ್ಷಿಯಲ್ಲು ಕೂಡ ನಾವು ಯೂಸ್ ಮಾಡಬಹುದು ಈಗ ನಾನು ಮದರ್ ಇಂಡಿಯಾ ಹೇಳಿ ಮದರ್ ಇಂಡಿಯಾ ಕಮರ್ಷಿಯಲ್ ಫಿಲ್ಮು ಅದರೊಳಗೂ ಹಾಡಿದ್ದು ಇನ್ನೊಂದಿದ್ದು ಭಾಳ ನೈಜವಾಗಿ ಹಾಕಿದ್ದರು ಅದನ್ನು ತುಂಬ ಸುಂದರವಾಗಿ ಹಾಕಿದ್ದರು ಆ ರೀತಿ ಇರಬೇಕು ನಾ ಹೇಳೋದು ನೀವು ಕಮರ್ಷಿಯಲ್ ಐಟಮ್ಸ್ ಕೂಡ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದರೆ ಆ ಕಮರ್ಷಿಯಲ್ ಸಿನಿಮಾಕ್ಕೆ ಮಹತ್ವ ಇರುತ್ತೆ